ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಿಗಳಲ್ಲಿ ದೊಡ್ಡಣ್ಣನ ಕಳಕಳಿಯ ಮನವಿ. ಕಳಕಳಿಯ ಮನವಿ ಅಂದರೆ ಚಲನಚಿತ್ರ ಮಾಧ್ಯಮ ಎಷ್ಟು ಪ್ರಬಲವಾದ್ದು ಅಂತ ಇತ್ತೀಚೆಗೆ ಎಲ್ಲರಿಗೂ ಜ್ಞಾನೋದಯವಾಗ್ತಾ ಇದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಒಂದು ಸಿನಿಮಾ, ಆ ಸಾಲಿಗೆ ಸೇರಿಸಬಹುದಾದಂತಹ ಏಕೈಕ ಚೊಕ್ಕ 24 ಕ್ಯಾರೆಟ್ ಚಿನ್ನದಂತಹ ಚಿತ್ರ ಅಂದರೆ ಅದು ತಲೆದಂಡ. ತಲೆದಂಡನ್ನು ನೋಡಿದ್ರೆ ಏನೋ ಕಳ್ಕೊಂಡಂಗೆ. ಯಾಕೆ ಅಂದರೆ ಪರಿಸರ ಅಂದರೆ ವನದೇವತೆ, ವನದೇವತೆ ಅಂದರೆ ನಮ್ಮ ತಾಯಿ. ನಮ್ಮ ತಾಯಿ ಇದ್ರೇ ನಾವು ಇರಬೇಕು ಅಂತಂತಂದರೆ ಗಿಡ ಮರ ನೆಡಬೇಕು, ಕಾಡು ಉಳಿಸ್ಬೇಕು, ನಾಡು ಉಳಿಸ್ಬೇಕು ಅನ್ನೋ ತತ್ವ ಸಾರುವಂಥ ಚಿನ್ನನ ಎಷ್ಟು ಚೊಕ್ಕವಾಗಿ ಮಾಡಿದ್ದಾರೆ ಪ್ರವೀಣ್ ಅಂದರೆ ನನ್ನ ಮನಸ್ಸಿಗೆ ಅತ್ಯಂತ ಖುಷಿ ಕೊಟ್ಟ ಚಿತ್ರಗಳಲ್ಲಿ ಇದೊಂದು. ನಾನು ಮತ್ತೊಮ್ಮೆ ಮಗದೊಮ್ಮೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಇದು ಮತ್ತೊಮ್ಮೆ 24 ಕ್ಯಾರೆಟ್ ಚೊಕ್ಕ ಚಿನ್ನ, ಇದನ್ನು ಮಿಸ್ ಮಾಡಬೇಡಿ ದಯವಿಟ್ಟು ನೋಡಿ ಅನ್ನೋದೇ ನನ್ನ ಕಳಕಳಿಯ ಮನವಿ. ನಮಸ್ಕಾರ. ನಮಸ್ಕಾರ. ನಮ್ಮ ಪಕ್ಕದಲ್ಲಿ ನಿರ್ಮಾಪಕರು ನಿಂತಿದ್ದಾರೆ, ನಿರ್ದೇಶಕರು ಹೆಂಡತಿ ನಿಂತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಮ್ಮ ನಿಮಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ಈ ದಂಪತಿಗಳಿದ್ದಾರಲ್ಲ, ಅವರ ಅಮೋಘ ಸಾಧನೆ ಮುಂದೆ ಈ ದೊಡ್ಡಣ್ಣನ ಹ್ಯಾಟ್ಸ್ ಅಪ್. ಯಾಕೆಂದರೆ ನಮ್ಮ ಅದರಲ್ಲಿ ಒಂದು ಆಸೆ ಹೇಳಿದ್ರು, ಸಂಚಾರಿ ವಿಜಯ್ ಅಂತ ಈ ಪಿಕ್ಚರ್ಗೆ ಹೆಸರಿಟ್ಟಿದ್ರೆ ಇನ್ನೂ ಅರ್ಥವತ್ತಾಗಿತ್ತು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನನಗೊಂದು ಅಹಂಕಾರ ಏನು ಅಂತಂದರೆ ಸಂಚಾರಿ ವಿಜಯ್ ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ಹತ್ರ ಪಂಚನಹಳ್ಳಿ ಹುಡುಗ, ಹಾಗಾಗಿ ನಮ್ಮ ಪರಿಸರದ ಹುಡುಗ. ಡಾಲಿ ಆಗಿರ್ಬೋದು, ಸಂಚಾರಿ ವಿಜಯ್ ಆಗಿರ್ಬೋದು, ಸಂಚಾರಿ ವಿಜಯ್ಗೆ ದೇವರು ಇನ್ನೂ ಆಯಸ್ಸು ಕೊಡಬೇಕು ಅಂತ ಅನಿಸುತ್ತೆ. ಹಂಗಾಗಿ ಅವನು ಬಿಟ್ಟೋಗಿರೋ ಕನಸು ಏನು ಅಂದರೆ ಪ್ರತಿಯೊಂದು ಗಿಡ ನೆಟ್ಟು ಈ ಚಿತ್ರದ ಪ್ರತಿಯೊಂದು ಪಾತ್ರಧಾರಿಗಳ ಹೆಸರನ್ನ ನಾವು ಖಂಡಿತವಾಗ್ಲೂ ಅರಸೀಕೆರೆಯಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಈ ದಂಪತಿಗಳ ಮುಂದೆ ಮಾತು ಕೊಡ್ತಾ ಇದ್ದೀನಿ. ನಮಸ್ಕಾರ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ.